ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 14 ವಿದ್ಯಾರ್ಥಿಗಳಿಗೆ ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯರವರು ಸನ್ಮಾನಿಸಿ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ದಾರೆ. ಹೌದು, ಹೊನ್ನಾಳಿ ತಾಲೂಕಿನ ಹಿರೇಕಲ್ಮಠ ನಿವಾಸದಲ್ಲಿ ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯರವರು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ದಾರೆ. ನೀವೆಲ್ಲ ಹದಿನಾಲ್ಕು ಜನ ಇದಾರೆ. ಮುಂದಕ್ಕೆ ಬಂದ ಸರ್, ಹಂಗ ಆಯ್ತು ಸರ್. ನಾವು ಒಳ್ಳೆ ನಮ್ಮ ಕೈಲಾಗ್ಬಿಟ್ಟಿಗೆ ವೈಯಕ್ತಿಕ ಸಹಾಯ ಮಾಡ್ತೀವಿ. ಸರ್ಕಾರಿ ನೌಕರ ಯಾರು ಹೆಚ್ಚು ಅಂಕಗಳನ್ನ ಗಳಿಸಿದರೆ ಅವರಿಗೆ ವೈಯಕ್ತಿಕವಾಗಿ ನಮ್ಮ ಕೈಲಾಗ್ಬಿಟ್ಟು ಸಹಾಯ ಮಾಡ್ತೀವಿ. ಒಂದು ನಮ್ಮೆಲ್ಲ ಪೋಷಕರು, ನಮ್ಮ ಪೋಷಕರು ನಿಮ್ಮ ಪೋಷಕರು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತೇಳಿ ನಿಮ್ಮ ಪೋಷಕರು ಪ್ರಯತ್ನ ಮಾಡ್ತೀವಿ ಕೂಡ. ಇವತ್ತು ಸರ್ಕಾರಗಳು, ಇವತ್ತು ನಮ್ಮ ಕೇಂದ್ರದಲ್ಲಿ ಮೋದಿಯವ್ರ ಸರ್ಕಾರ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಇದ್ದರು, ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದರು. ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡ್ತೀವಿ, ಅದು ನಮ್ಮ ಗೊತ್ತಾಯ್ತು. ಇಲ್ಲಿ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡ್ತಾರೆ. ಇವತ್ತು ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದ್ದೀನಿ. ನಾನೇ ಬಾಳ ಮೊದಲಿಲ್ಲ, ಆದರೆ ನಿಮ್ಮೆಲ್ಲ ಪೋಷಕರು, ನಿಮ್ಮ ತಂದೆ ತಾಯಿ ಇಡೀ ಹೊನ್ನಾಳಿ ಜ್ಞಾಪಕಾಳು ತಾಲೂಕಿನ ಜನತೆ ನಾನು ಓದ್ತಾ ಇದ್ರು, ನಾನು ಓದ್ಬೇಕಂತ ತಂದೆ ಜ್ಞಾಪಕಾಳು ಲಾಯರ್ ಮಾಡ್ಬೇಕಂತ ಓದಲಿಲ್ಲ. ನಾನು ಓದಲಿದ್ದಕ್ಕೆ ನನ್ನ ಕೈಲಾದ ಮಟ್ಟಿಗೆ ನಾನಂತೂ ಓದಲಿಲ್ಲ ಜೀವನದಾಗೆ. ನಿಮ್ಮ ಏನು ಮಕ್ಕಳು ವಿದ್ಯಾಭ್ಯಾಸಕ್ಕೆ ತಾಯಿ ವೈಯಕ್ತಿಕವಾಗಿ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀನಿ. ಏನಪ್ಪ ಅಂಥ ಭಾರಿ ಕಷ್ಟಗಳು ಬಂದರೆ ಎಲ್ಲರಿಗೂ ಡೈಲಿ ಕೊಡ್ತಾ ಇದ್ದೀನಿ. ಮುಂದೆ ನಿಮಗೆ ಏನಾದರೂ ಭಾಳ ವೈಯಕ್ತಿಕ ಸಂದರ್ಭಗಳು ಬಂದರೆ
ಬರ್ರಿ, ಮತ್ತೆ ಯಾಕಂದ್ರೆ ಕೊಡ್ತಾರಂತೆ ಸುಮ್ಮನೆ ಎಲ್ಲರೂ ಬರಬಾರ್ದು, ಬಹಳ ಅನಿವಾರ್ಯ ಐತಿ. ಮಕ್ಳಿಗೆ ನಮ್ಮ ಮಕ್ಳಿಗೆ ಕಷ್ಟ ಐತಿ, ಓದಕ್ ಆಗಿಲ್ಲ, ಅನಿವಾರ್ಯ ಐತೆ ನಮ್ಮ. ಈ ಸಂದರ್ಭದಲ್ಲಿ ಮಕ್ಕಳ ಪೋಷಕರು, ಮಕ್ಕಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.